ಇವತ್ತು ಆ್ಯಕ್ಚುಲಿ ನಮ್ಮ ಬಿಗ್ ಬಾಸ್ ಅವರು ಕೊನೆಗಳಿಗೆ ಆಗಿರೋದ್ರಿಂದ ಆ್ಯಕ್ಚುಲಿ ಎಲ್ರಿಗೂ ಕೂಡ ನಿಮ್ಮ ಕೊನೆಯ 5 ಆಸೆಗಳು ಯಾವ್ಯಾವುದು ತಿಳಿಸಿ ಅಂದಾಗ, ಆ್ಯಕ್ಚುಲಿ ನಮ್ಮ ಡ್ರೋನ್ ಪ್ರತಾಪ್ ಅವರು ಮತ್ತು ನಮ್ಮ ತುಕಾಲಿ ಅವರು ಇಬ್ಬರು ಕೂಡ ಒಂದೇ ಆಸೆಯನ್ನು ತಿಳಿಸ್ತಾರೆ. ಅದೇನಪ್ಪ ಅಂತಂದರೆ ಬಿಗ್ ಬಾಸ್ನ ಕ್ಯಾಪ್ಟನ್ ಆಗಬೇಕು ಅಂತ. ಎಸ್, ಬಿಗ್ ಬಾಸ್ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಫಸ್ಟು ಕಾರಣಗಳನ್ನು ತಿಳಿಸ್ರಪ್ಪ ನೀವು ಏನಕ್ಕೆ ಕ್ಯಾಪ್ಟನ್ ಆಗಬೇಕು ಅಂತ ಅಂದಾಗ, ಆ್ಯಕ್ಚುಲಿ ಇಬ್ಬರದು ಕೂಡ ಡ್ರೋನ್ ಪ್ರತಾಪ್ದು ಮತ್ತು ತುಕಾಲಿ ಇಬ್ಬರು ಕೂಡ, ಈಗ ಡ್ರೋನ್ ಪ್ರತಾಪು ಆ್ಯಕ್ಚುಲಿ ನಾನು ಕೊನೆಗಳಿಗೆಯಲ್ಲಿ ಜಯಿಸಿ 420 ಅಂಕವನ್ನು ಗಳಿಸಿದ್ದೆ, ಆಗಲೇ ನಾನು ಕ್ಯಾಪ್ಟನ್ ಆಗಬೇಕಾಗಿತ್ತು ಅಂತ ಅಂದರೆ ನಮ್ಮ ಅದಕ್ಕೆ ಉತ್ತರವನ್ನು ಇವರು ಕೊಡ್ತಾರೆ ತುಕಾಲಿ ಅವರು. ಏನಂತ ಅವ್ರು ಹೇಳ್ತಾರೆ, ಇಲ್ಲ ಅದು ಅದಕ್ಕೆ ಅಂತಲ್ಲಪ್ಪ ಆಗಿದ್ದು, ಸಂಗೀತ ಅವರು ಆ್ಯಕ್ಚುಲಿ ಲಾಸ್ಟಲ್ಲಿ ಪಿನಾಲೆಗೆ ತಲುಪಿದ್ರು, ಹಾಗೆ ಅವನೇನೋ ಒಂದು ಸಮಜಾಯಿಸಿಯನ್ನು ಕೊಡ್ತಾನೆ. ಹಾಗೇ ಎಲ್ಲದಕ್ಕೂ ಕೂಡ ಇವನೇನು ಹೇಳ್ತಾನೆ ಅದಕ್ಕೆ ವಿರೋಧವಾಗಿ ತುಕಾಲಿ ಮಾತಾಡ್ತಾ ಹೊರಡ್ತಾನೆ. ಆದರೆ ಬಿಗ್ ಬಾಸು ಏನು ಮಾಡ್ತಾರೆ, ಇದ್ಯಾಕೋ ಸರಿ ಹೋಗಲ್ಲ ಅಂತ ಕಾಣಿಸ್ತಾ ಇದೆ, ಒಂದು ಕೆಲಸ ಮಾಡಿ ಮನೇಲಿ ಇರ್ತಕ್ಕಂಥ ಬೇರೆಯವರು ಓಟನ್ನು ಮಾಡಿ ಅಂತ ಹೇಳ್ತಾರೆ. ಓಟನ್ನು ಮಾಡಿದಾಗ ಆ್ಯಕ್ಚುಲಿ ನಮ್ಮ ಡ್ರೋನ್ ಪ್ರತಾಪ್ಗೆ ಸಂಗೀತ ಅವರು ಓಟ್ ಮಾಡ್ತಾರೆ, ನಿಮ್ಗೆ ಗೊತ್ತಿದೆ. ಇನ್ನೊಂದು ಓಟ್ ಎಕ್ಸ್ಟ್ರಾ ಬರುತ್ತೆ, ಅದು ನಮ್ಮ ವಿನಯ್ ಅವ್ರದ್ದು. ವಿನಯ್ ಅವರು ಆ್ಯಕ್ಚುಲಿ ತುಕಾಲಿ ಕೊಟ್ಬಿಡ್ತೇವೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು, ಆದರೆ ನಮ್ಮ ಡ್ರೋನ್ ಪ್ರತಾಪ್ ಅವರಿಗೆ ಕ್ಯಾಪ್ಟನ್ ಆಗಬೇಕು ಅಂತ ಅವರು ಓಟನ್ನು ಹಾಕ್ತಾರೆ. ಆದರೆ ಇನ್ನೆರಡು ಓಟು ನಮ್ಮ ಕಾರ್ತಿಕ್ ಅವ್ರದ್ದು ಮತ್ತು ವರ್ತೂರ್ ಅವ್ರದ್ದು ತುಕಾಲಿಗೆ ಬೀಳುತ್ತೆ. ಹಂಗಾಗಿ ಅದೇನಾಗುತ್ತೆ ಅಂದರೆ ಇಬ್ಬರಿಗೂ ಎರಡೆರಡು ಓಟ್ ಬರೋದ್ರಿಂದ ನೀವಿಬ್ಬರೂ ಕೂಡ ಸೆಲೆಕ್ಟ್ ಆಗಿಲ್ಲ. ಹಾಗಾಗಿ ಬಿಗ್ ಬಾಸ್ನಲ್ಲಿ ಇಬ್ಬರೂ ಕೂಡ ಕ್ಯಾಪ್ಟನ್ ಆಗಲ್ಲ ಅನ್ನುವಂಥ ಒಂದು ಆದೇಶವನ್ನು ನಮ್ಮ ಬಿಗ್ ಬಾಸ್ ವ್ಯಕ್ತಪಡಿಸ್ತಾರೆ. ಹಂಗಾಗಿ ಅದನ್ನು ಕೂಡ ತುಕಾಲಿ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾನೆ, ನಾನೊಬ್ಬನೇ ಕ್ಯಾಪ್ಟನ್ ಆಗಬೇಕು ಅಂದ್ಕೊಂಡಿದ್ರೆ ನಾನು ಆಗ್ಬಿಡ್ತಿದ್ದೇನೋ, ಡ್ರೋನ್ ಪ್ರತಾಪ್ ಕೂಡ ಇದಕ್ಕೆ ಪೈಪೋಟಿ ಆಗಿಬಿಟ್ನಲ್ಲ, ನಾನು ಎಲ್ಲೋದರೂ ಕೂಡ ಡ್ರೋನ್ ಪ್ರತಾಪ್ ನನ್ನನ್ನು ಬಿಡಲ್ಲ, ಎಲ್ಲದಕ್ಕೂ ಅಡಚಣೆ ಮಾಡ್ತಾನೆ, ಹಾಗೆ ಹೀಗೆ ಅಂತ ಕಣ್ಣೀರು ಕೂಡ ಹಾಕುವಂಥದ್ದನ್ನ ಮಾಡ್ತಾನೆ. ಓಕೆ, ಅದು ಅವರವರ ಅಭಿಪ್ರಾಯ, ಅವರವರ ಭಾವನೆಗಳು. ಓಕೆ, ಇದ್ರ ಬಗ್ಗೆ ನಿಮಗೇನು ಅನಿಸ್ತಾ ಇದೆ ಕಮೆಂಟ್ ಮಾಡಿ.